ಅವ್ರ ಸರ್ಕಾರದವ್ರು ಕೇರ್ ತಗೊಂಡ್ಬೇಕು ಇರ್ಬೇಕು ಅನ್ಕೋತೀವಿ ಸರ್. ಮೋದಿ ಅವ್ರು ಬಂದ್ರೆ ಒಳ್ಳೇದು, ನೆಕ್ಸ್ಟ್ ಬಂದ್ರೆ ಅವ್ರು ಒಳ್ಳೇದು ಅನ್ಕೋತೀವಿ ನಾವು. ಎಲ್ಲ ರೋಡ್ಗಳು ಕ್ಲಿಯರ್ ಆಗಿರ್ಬೇಕು ಸರ್, ಟ್ರಾಫಿಕ್ ತುಂಬಾ ಜಾಸ್ತಿ ಆಗ್ತಾ ಇದೆ ಸರ್. ಆ ರೀತಿ ದಯವಿಟ್ಟು ತೊಂದರೆಗಳನ್ನ ಕೊಡಬಾರ್ದು ಸರ್. ಸೊ ಸ್ಟ್ರೈಟ್ ಆಗಿ ಹೇಳ್ಬೇಕಂದ್ರೆ ಮೋದಿ ಅವ್ರು ನೆಕ್ಸ್ಟ್ ಬಿಎಂ ಆದ್ರೆ ಒಳ್ಳೇದು ಅನ್ಕೋತೀನಿ ಸರ್. ಆಗ್ಬೇಕು ಅವ್ರು ಇನ್ನೂ ಒಂದ್ಸರಿ ಆಗ್ಬೇಕು ಸರ್. ನಮ್ಮದು ಮೇನ್ ಪ್ರಾಬ್ಲಮ್ ಏನು ಅಂದರೆ ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಇವಾಗ ನಮ್ಮ ಆಟೋ ಡ್ರೈವರ್ಗಳು ನಾವು ಆಟೋ ಓಡಿಸೋದ್ರಿಂದ ಎಲ್ಲ ಕಡೆನು ಓಡಾಡ್ತಾ ಇರ್ತೀವಿ, ಅದು ನಿಮಗೂ ಗೊತ್ತಿರೋ ವಿಷಯ. ಒಂದು ರೀತಿ ನಾವು ಒಂದು ರೀತಿ ಪಬ್ಲಿಕ್ಕಿಂತ ಜಾಸ್ತಿ ನಾವೇ ರನ್ನಿಂಗಲ್ಲಿರೋದು ಅನ್ಕೋತೀನಿ ನಮ್ಮ ಪ್ರಕಾರ. ಹಂಗಾಗಿ ನಾವು ಹೋಗೋ ಕಡೆ ಎಲ್ಲ ಸ್ವಲ್ಪ ರೋಡ್ಗಳು ಪ್ರಾಬ್ಲಮ್ ಇರುತ್ತೆ, ಮತ್ತು ಇತ್ತೀಚೆಗೆ ಮಳೆ ಬಂದ್ರಂತೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಗಳಾಗ್ತಾ ಇದೆ. ಹಂಗಾಗಿ ಅದ್ರ ಬಗ್ಗೆ ಸ್ವಲ್ಪ ಗೌರ್ಮೆಂಟ್ನವ್ರು ಸರ್ಕಾರದವ್ರು ಕೇರ್ ತೊಗೊಳ್ಬೇಕು. ಆಮೇಲೆ ಅದರ ಮತ್ತು ಇನ್ನೊಂದು ಪ್ರಾಬ್ಲಮ್ ಏನು ಅಂದರೆ ಕೇಸ್ಗಳು ನಮ್ಮ ಆಟೋದವ್ರಿಗೆ ಇಳಿಬಾರ್ದು ಅಂತ ಗೌರ್ಮೆಂಟ್ ಕಡೆಯಿಂದ ಇದಾಗಿದೆ, ತೀರ್ಮಾನ ಆಗಿದೆ. ಆದರೂ ಕೆಲವು ಕಡೆ ಟ್ರಾಫಿಕ್ ಪೊಲೀಸ್ನವರು ಆಟೋಗಳನ್ನ ಹಿಡ್ದು ಚೆಕ್ ಮಾಡೋದು, ಅಂದರೆ ಎಲ್ಲ ಒಂದೊಂದು ಕಡೆ, ಎಲ್ಲ ಕಡೆ ಅಂತಲ್ಲ, ಎಲ್ಲ ಒಂದೊಂದು ಕಡೆ ತೋರ್ಸೋಣ ಚೆಕ್ ಮಾಡೋದು, ಕೇಸ್ ಹಾಕೋದು ಈ ರೀತಿ ಪ್ರಾಬ್ಲಮ್ಗಳು ಆಗ್ತಾ ಇರುತ್ತೆ. ಇದು ಸ್ವಲ್ಪ ಅವಾಯ್ಡ್ ಆಗಬೇಕು. ಯಾಕಂದ್ರೆ ಆಮೇಲೆ ಪ್ರಧಾನಮಂತ್ರಿ ಮೋದಿ ಅವರು ಬರ್ತಾ ಇರೋದ್ರಿಂದ, ನಮ್ಮ 11ನೇ ತಾರೀಕು ಬೆಂಗಳೂರಿಗೆ ಬರ್ತಾ ಇರೋದ್ರಿಂದ ಈ ಪ್ರತಿಯೊಂದು ಬೆಂಗಳೂರು ಕಡೆ ಏನೇನು ಪ್ರಾಬ್ಲಮ್ ಇದೆ ಅದನ್ನೆಲ್ಲ ಅವ್ರಿಗೆ ಮನವರಿಕೆ ಮಾಡಿಕೊಡ್ಬೇಕು. ನಮ್ಮ ಸರ್ಕಾರದವರು CM ಆಗಲಿ ಮತ್ತು ಸಾರಿಗೆ ಸಚಿವ ಡಿಪಾರ್ಟ್ಮೆಂಟ್ ಅವರಾಗಲಿ ಇವರು ಅವ್ರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಬೆಂಗಳೂರು ಇನ್ನೂ ಉನ್ನತ ಮಟ್ಟದಲ್ಲಿ ಎಲ್ಲ ಕಡೆ ಚೆನ್ನಾಗಾಗಬೇಕು ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ ಸರ್. ಹೌದು ಸರ್, ಮುಂದೆ PM ಆದರೆ ಒಳ್ಳೇದು ಅನ್ಕೋತೀವಿ ಸರ್. ಯಾಕಂದರೆ ಅವ್ರು ಬಂದಮೇಲೆ ಎಷ್ಟೋ ಬದಲಾವಣೆಗಳು ತುಂಬ ಚೆನ್ನಾಗಿ ಆಗಿದೆ. ಇವಾಗ ನಾವು ಒಂದು ನಿಮಿಷ ಏನು ಅಂದರೆ ಸರ್, ಇದು ಬೆಂಗಳೂರು ಸಿಟಿ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಹೊರಗಡೆ ಹೋಗಿ, ಮೇಯ್ನು ಈಗ ರೈತರು ಬೆನ್ನೆಲುಬು ಅಂತಾರೆ, ನಮ್ಮ ದೇಶದ ಬೆನ್ನೆಲುಬು ರೈತರು ಅಂತಾರೆ, ರೈತರನ್ನ ಕೇಳಿ ನೋಡಿ ರೈತರಿಗೆ ಎಷ್ಟೋ ಅನುಕೂಲಗಳಾಗ್ತಾಯಿದೆ. ಜಮೀನು ಇದು ನಾಟಿ ಮಾಡಿಸ್ಬೇಕಾದ್ರೆ, ಬೆಳವಣಿಗೆ ಮಾಡಬೇಕಾದ್ರೆ ಅದಕ್ಕೆಲ್ಲ ಏನೇನು ಫಂಡ್ಸ್ ಬೇಕು ಅದೆಲ್ಲ ಕೊಡ್ತಾ ಇದ್ದಾರೆ. ಹಂಗಾಗಿ ಇರಬೇಕು ಅನ್ಕೋತೀವಿ ಸರ್. ಮೋದಿ ಅವ್ರು ಬಂದರೆ ಒಳ್ಳೇದು, ನೆಕ್ಸ್ಟ್ ಬಂದರೆ ಅವ್ರು ಒಳ್ಳೇದು ಅನ್ಕೋತೀವಿ ನಾವು ಸರ್. ನಮ್ಮ ಆಟೋ ಚಾಲಕರ ಪ್ರಕಾರ ಏನು ಹೇಳ್ತೀವಿ ಅಂದರೆ ಎಲ್ಲ ರೋಡ್ಗಳು ಕ್ಲಿಯರ್ ಆಗಿರಬೇಕು ಸರ್. ಟ್ರಾಫಿಕ್ ತುಂಬ ಜಾಸ್ತಿ ಆಗ್ತಾಯಿದೆ. ಒಂದು 2-3 ವರ್ಷ ಆರಾಮಾಗಿದ್ವಿ ಅನ್ಕೋತೀವಿ, ಕೊರೋನಾ ಬಂದಾಗ ಟ್ರಾಫಿಕ್ ಏನು ಇರಲಿಲ್ಲ, ಯದ್ವಾತದ್ವ ಅದೇ ಸ್ಥಿತಿಗೆ ಬಂದ್ಬಿಟ್ಟಿದೆ ಇವಾಗ. ಮತ್ತು ವೆಹಿಕಲ್ಸು ಜಾಸ್ತಿ ಆಗ್ತಾಯಿದೆ, ಅದು ಸ್ವಲ್ಪ ಅವಾಯ್ಡ್ ಆಗಬೇಕು. ಆಮೇಲೆ ಬೆಂಗಳೂರಲ್ಲಿ ಟ್ರಾಫಿಕ್ ತುಂಬಾ ಇದೆ ಸರ್, ಹೋಗ್ತಾ ಇನ್ನೂ ಜಾಸ್ತಿ ಆಗ್ಬೋದು ಅನ್ಕೋತೀನಿ, ಅದು ಸ್ವಲ್ಪ ಅವಾಯ್ಡ್ ಆಗಬೇಕು. ಮೊನ್ನೆ BBMP ಅವರು ಕೂಡ ಏನೋ ಅನೌನ್ಸ್ ಮಾಡಿದ್ದಾರೆ, ಏನದು 1.25 ಕೋಟಿ ಅವರೇಜು ವೆಹಿಕಲ್ ಇದೆ ಅಂತ ಏನೋ ನಾನು ಪೇಪರಲ್ಲಿ ಓದಿದ್ದೀನಿ. ಹಂಗಾಗಿ ಪಾರ್ಕಿಂಗು ಎಲ್ಲೆಲ್ಲೋ ಒಂದೊಂದು ಕಡೆ ಪಾರ್ಕಿಂಗ್ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಲ್ಲೇ ಇರೋರಿಗೆ 2-wheeler ಕಾರ್ನವ್ರಿಗೆ ನಿಲ್ಲಿಸ್ಬಿಟ್ಟು ಆಫೀಸ್ಗೆ ಹೋಗೋರಿಗೆ ಕೊಟ್ಟರೆ ಓಕೆ ಸರ್, ನಮ್ಮನ್ನ ಅಲ್ಲಿ ಇಲ್ಲಿ ನಿಲ್ಲಿಸ್ಕೊಳ್ಳೋ ಅಂದರೆ ನಮ್ಮ ಆಟೋದವ್ರು ಎಲ್ಲಿ ನಿಲ್ಲಿಸ್ಕೊಳ್ಳೋಕ್ಕಾಗುತ್ತೆ ಹೇಳಿ, ಯಾಕಂದರೆ ನಾವು ಇದರಲ್ಲೇ ಜೀವನ ಮಾಡ್ಕೊಂಡಿರೋರು ನಾವು. ಹಂಗಾಗಿ ನಾವು ಅಲ್ಲಿ ಇಲ್ಲಿ ನಿಲ್ಲಿಸ್ಕೋಬೇಕು ಅಂದರೆ ನಾವು ಎಲ್ಲಿ ನಿಲ್ಲಿಸ್ಕೊಳ್ಳೋಕ್ಕಾಗುತ್ತೆ ಹೇಳಿ, ನಮಗೆ ತೊಂದರೆ ಆಗುತ್ತೆ ಸರ್. ಆ ರೀತಿ ದಯವಿಟ್ಟು ತೊಂದರೆಗಳನ್ನ ಕೊಡಬಾರ್ದು. ಏನೇ ಆದ್ರೂ ಗೌರ್ಮೆಂಟು ಸ್ವಲ್ಪ ನಮ್ಮ ಆಟೋ ಡ್ರೈವರ್ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸ್ಬೇಕು, ನಮ್ಮನ್ನು ಸ್ವಲ್ಪ ನೋಡಬೇಕು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಈ ಟೈಮಲ್ಲಿ ಸರ್ ಸ್ಟ್ರೈಟಾಗಿ ಹೇಳ್ಬೇಕಂದ್ರೆ ಮೋದಿ ಅವ್ರು ನೆಕ್ಸ್ಟ್ BM ಆದರೆ ಒಳ್ಳೇದು ಅನ್ಕೋತೀನಿ ಸರ್. ಆಗಬೇಕು ಅವ್ರು ಇನ್ನೂ ಒಂದ್ಸರಿ ಆಗಬೇಕು. ಮುಂದೆ ಇನ್ನೇನು ಬದಲಾವಣೆಗಳಾಗುತ್ತೋ ಕಾದು ನೋಡಬೇಕು ಅಲ್ವಾ, ಹಂಗಾಗಿ ಅವ್ರು ಆಗಬೇಕು ಅಂತ ಕೇಳ್ಕೊತೀನಿ.